ಸಾಮಾಜಿಕ ಆರೋಗ್ಯಕರ ವಿಶೇಷ ಸುದ್ದಿಗಳ ಡಿಜಿಟಲ್ ವೇದಿಕೆ ಎಂಎನ್ ನ್ಯೂಸ್ ಗೆ ಸ್ವಾಗತ. ನಾನು ಮನ್ಸೂರ್ ಅಜ್ಜಾ. ಲಾಕ್ಡೌನ್ ಯಶಸ್ವಿಗಾಗಿ ಸ್ವತಃ ಲಾಠಿ ಹಿಡಿದು ರಸ್ತೆಗಳಿಂದ ಮೂಡಿಗೆರೆ ತಹಶೀಲ್ದಾರ್. ಜಿಲ್ಲಾಡಳಿತ ಕಳೆದ 4 ದಿನಗಳಿಂದ ವಿಧಿಸಿದ್ದ ಸಂಪೂರ್ಣ ಲಾಕ್ಡೌನ್ ಇಂದೂ ಸಹ ಮುಂದುವರಿಸಿದ್ದು, ಹಾಲು ಔಷಧಿ ಬಿಟ್ಟು ಉಳಿದಂತೆ ತರಕಾರಿ ಹಣ್ಣು ಕೇವಲ ತಳ್ಳುಗಾಡಿಯಲ್ಲಿ ಮಾತ್ರ ವ್ಯಾಪಾರಕ್ಕೆ ಅನುಮತಿ ನೀಡಿತ್ತು. ಆದರೆ ಇದನ್ನು ಲೆಕ್ಕಿಸದೆ ಇಂದು ಬೆಳ್ಳಂಬೆಳಗ್ಗೆ ವ್ಯಾಪಾರದಲ್ಲಿ ತೊಡಗಿದ್ದ ತರಕಾರಿ ವ್ಯಾಪಾರಸ್ಥರನ್ನು ಹಾಗೂ ಅದನ್ನು ಕೊಂಡುಕೊಳ್ಳಲು ಬಂದಂತ ಗ್ರಾಹಕರನ್ನು ಚದರಿಸಲು ಸ್ವತಃ ಮೂಡಿಗೆರೆ ತಹಶೀಲ್ದಾರ್ ರಮೇಶ್ ಲಾಠಿ ಇಳಿದು ರಸ್ತೆಗಳಿದ ಪ್ರಸಂಗ ಇಂದು ನಡೆಯಿತು. ಈ ಕುರಿತು ತಹಶೀಲ್ದಾರ್ ಸೇರಿದಂತೆ ಇತರೆ ಸಿಬ್ಬಂದಿಯ ಕಾರ್ಯವೈಖರಿಗಳ ಒಂದು ವರದಿ ನಿಮಗಾಗಿ. ಜಿಲ್ಲಾದ್ಯಂತ ದಿನೇ ದಿನೇ ಹೆಚ್ಚುತ್ತಿದ್ದು ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರದ ನಿರ್ದೇಶನದಂತೆ ಅಗತ್ಯ ವಸ್ತು ಕೊಂಡುಕೊಳ್ಳಲು ಸಮಯ ನಿಗದಿ ಮಾಡಿತ್ತಾದರೂ ಅದನ್ನು ಪರಿಷ್ಕರಿಸಿ ಜಿಲ್ಲಾಡಳಿತ ಔಷಧಿ ಹಾಲು ಹಾಗೂ ತುರ್ತು ಸೇವೆ ಬಿಟ್ಟು ಎಲ್ಲವನ್ನೂ ರದ್ದುಗೊಳಿಸಿ ಸುಮಾರು 4 ದಿವಸಗಳಿಗೆ ಸಂಪೂರ್ಣ ಲಾಕ್ಡೌನ್ ವಿಧಿಸಿತ್ತು. ಆದರೆ ಇಂದು ಅದರ ಅವಧಿ ಮುಗಿದಿತ್ತಾದರೂ ನಿನ್ನೆಯ ನಡವಳಿಕೆಯಲ್ಲಿ ಇದೇ ಷರತ್ತನ್ನು ಮುಂದುವರಿಸಿ ಕೆಲವೊಂದು ಅಗತ್ಯ ವಸ್ತು ಕೊಳ್ಳಲು ಹೋಮ್ ಡೆಲಿವರಿ ಹಾಗೂ ತಳ್ಳುಗಾಡಿಯಲ್ಲಿ ತರಕಾರಿ ವ್ಯಾಪಾರಕ್ಕೆ ಅನುವು ಮಾಡಿಕೊಟ್ಟಿತ್ತು. ಇದರ ಕುರಿತು ಸ್ವಲ್ಪವೂ ಅರಿವಿಲ್ಲದೆ ರಸ್ತೆಗಳಿದ ವಾಹನ ಮಾಲೀಕರು ಸೇರಿದಂತೆ ವ್ಯಾಪಾರಸ್ಥರು ನಾಗರಿಕರನ್ನು ಚದುರಿಸರು. ಪೊಲೀಸರ ಕೆಲಸವನ್ನು ಖುದ್ದು ತಹಶೀಲ್ದಾರ್ ಹಾಗೂ ಸಿಬ್ಬಂದಿ ಮಾಡುವಂತಾಯಿತು.